Hey guys, welcome back to the another episode of GT5. ಗೈಸ್, ನೋಡ್ತಾ ಇದ್ರೆ ನಮ್ಮ ಡ್ರೈವರ್ ಫಾರ್ಮಿಂಗ್ ಎಲ್ಲ ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದಾನೆ ಅಂತ ನೀವು ಅಂದ್ಕೊಳ್ಬೇಡಿ. ಇವತ್ತು ಸಿಟಿಗೆ ಬಂದಿದ್ದಾನೆ, ಅದು ಬೇರೆ ಯಾವುದೋ ವಿಷಯಕ್ಕೋಸ್ಕರ. ಅಂದರೆ ಇವತ್ತೊಂದು ರಾಬರಿ ಅಂತೂ ಪಕ್ಕ ಗೈಸ್. ನಮ್ಮಲ್ಲಿ ಈ ಡ್ರೈವರ್ ಏನಾದರೂ ಬಂದರೆ ಏನೋ ಅದಕ್ಕೆ ಕಿತಾಪಾತಿ ಮಾಡದೆ ಸುಮ್ಮನೆ ಇರೋದಿಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಓಕೆ ಗೈಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೂ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಗೈಸ್. ಓಕೆ, ಆ್ಯಂಡ್ ಇವತ್ತೊಂದು ಕ್ರೇಜಿಯಾಗಿರುವ ಒಂದು ವಿಷಯ ಇದೆ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಇಲ್ಲಿ ಡ್ರೈವರ್ ಏನಾಗ್ತಾನೆ, ಏನು ಕತೆ ನಿಮಗೆ ಎಂಡ್ ತನಕ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಗೈಸ್, ಇವತ್ತು ನಾವು ಲಾಸ್ಟ್ ಗ್ಯಾಂಗ್ ಇರುತ್ತಲ್ಲ, ಲಾಸ್ಟ್ ದಿ ಲಾಸ್ಟ್ಗೆಲ್ಲ ಇರುತ್ತಲ್ಲ, ಓಕೆ, ಅದೇ ರೀತಿ ಲಾಸ್ಟ್ ಗ್ಯಾಂಗೆ ನಾವು ಅಟ್ಯಾಕ್ ಮಾಡಲಿಕ್ಕಿದೆ. ಅಟ್ಯಾಕ್ ಅಂತ ಹೇಳಿದರೆ ಸುಮ್ಮನೆ ನಾರ್ಮಲ್ ಅಟ್ಯಾಕ್ ಇಟ್ಟಾಗಲ್ಲ ಗೈಸ್. ಆ್ಯಂಡ್ ರಾಬ್ರಿ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ಗೈಸ್. ಓಕೆ, ಲಾಸ್ಟ್ನ ಅಡ್ಡೆ ಇದಲ್ಲ ನಿಮಗೆ, ನಿಮಗೆ ಎಲ್ಲಿರುತ್ತೆ ಅಂದರೆ ಕೆಸಿನೋ, ಕೆಸಿನೋ ಇರುತ್ತಲ್ಲ, ಕೆಸಿನೋ ಪಕ್ಕದಲ್ಲಿ ಲಾಸ್ಟ್ನವರ ಅಡ್ಡ ಇದೆ. ಆ ಅಡ್ಡಕ್ಕೆ ಇವತ್ತು ಅಟ್ಯಾಕ್ ಮಾಡೋದಕ್ಕಿದೆ. ಅಲ್ಲಿ ತುಂಬ ದುಡ್ಡು ಇಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಆ್ಯಕ್ಚುಲಿ ಇದು ಆ ಮಾಹಿತಿ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ನಮ್ಮಲ್ಲಿ ಲಷ್ಟರೇ ಕೊಟ್ಟಿರೋದು. ಆ್ಯಂಡ್ ಇಲ್ಲದು ತುಂಬ ದುಡ್ಡು ಅಂದರೆ ಎಷ್ಟು, ಸಾಧಾರಣ ಹತ್ರ ಹತ್ರ ಲಕ್ಷ ಹತ್ರ ಡಾಲರ್ಸ್ ಏನು ಇರಬೇಕಂತೆ ಲಷ್ಟರ್ ಆಲ್ರೆಡಿ ಮಾಹಿತಿ ಹೇಳಿದ್ದಾನೆ ಗೈಸ್. ಆ್ಯಂಡ್ ಅಲ್ಲಿ ಹೋಗಿಬಿಟ್ಟು ನಾವು ಲಷ್ಟರಿಗೆ ಒಂದ್ಸರಿ ಫಸ್ಟ್ ಫೋನ್ ಮಾಡಬೇಕು, ಅದು ಇದೆಯಾ ಏನು ಪಕ್ಕ ಅಂತೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಂತರ ಅಂಡು ಒಳಗಡೆ ಎಂಟ್ರಿ ಆಗೋಣ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ ಅಡ್ಡ ಎಲ್ಲಿದೆ ಅಂತ, ನಿಮ್ಗೆ ಗೊತ್ತಾಯಿತು ಕರೆಕ್ಟಾಗಿ. ಓಕೆ, ಡೈರೆಕ್ಟಾಗಿ ನಮ್ಮ ಅಡ್ಡ ಕಡೆ ಹೋಗ್ತಾ ಇದ್ದೇವೆ, ನಮ್ಮ ಲಾಸ್ಟ್ನ ಅಡ್ಡ. ಅಲ್ಲಿ ಹಾಕ್ಕೊಂಡು ಏನೋ ಕಿತಾಪಾತಿ ಮಾಡ್ಕೊಂಡು ಇರ್ತಾರೆ ರೋಡ್ ಸೈಡಲ್ಲೆಲ್ಲ. ಏನು ಮಾಡ್ತಾರೆ ಅಂತ ಹೇಳಿದರೆ ಸುಮ್ಮನೆ ಬೈಕಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಬೈಕಲ್ಲೆಲ್ಲ ಕೂತ್ಕೊಂಡು ಒಣ್ಣ ಆಚೆ ಎಲ್ಲ ಮಾರಿ ಈಚೆ ರಾಂಗ್ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ. ತಿರುಗಿ 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 ಎಲ್ಲಿ ಓಡ್ತಾ ಇದ್ದಂತ ಅವನೇ ಗೊತ್ತಿಲ್ಲ ಗೈಸ್. ಫುಲ್ಲು ಬೆಳಿಗ್ಗೆ ಕುಡ್ದದು ಮಾತ್ರ ಬೆಳಿಗ್ಗೆ ಇಳಿದೇ ಇಲ್ಲ, ಇಡೀ ರೋಡಲ್ಲಿ ಅಲ್ಲಾಡ್ಕೊಂಡು 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 ಓಡ್ತಾ ಇದ್ದ ನನ್ನ ಮಗ. ಆ್ಯಂಡ್ ಈಗ ನೋಡಿಕೊಂಡ್ರೆ ಸ್ವಲ್ಪ ಇಳಿದಿದೆ ಫುಲ್ಲು, ಇವತ್ತು ಮಲಗಿದವನು ರೋಡಲ್ಲಿ, ಬೇರೆ ಎಲ್ಲೂ ಮಲಗಿಲ್ಲ, ಫುಲ್ಲು ಕುಡ್ದು ಬಿಟ್ಟು ರೋಡಲ್ಲೇ ಮಲಗಿದ್ದಾನೆ. ನಿನ್ನೆ ಬಂದಿದ್ದಾರೆ ನೈಟ್, ಇವತ್ತು ರೋಡಲ್ಲೇ ಮಲಗಿದ್ದಾನೆ. ಓಕೆ ಗೈಸ್, ಆ್ಯಂಡ್ ಗಾಡಿನ ಇಲ್ಲಿ ಇಡೋಣ, ಯಾಕೆಂತ ಹೇಳಿದರೆ ಗಾಡಿ ತೊಗೊಂಡು ಹೋಗೋದು ಬೇಡ. ಆ್ಯಂಡ್ ಗೊತ್ತಾಗುತ್ತಲ್ಲ ಲಾಸ್ಟ್ ಗ್ಯಾಂಗ್, ಗೊತ್ತಾಗುತ್ತೆ ನನ್ನ ಮಕ್ಕಳು ಭಯಂಕರ ಕತ್ತರ್ನ ಕಿಲಾಡಿಗಳು, ಹೇಳೋದಕ್ಕಾಗಲ್ಲ. ಆ್ಯಂಡ್ ಗಾಡಿನ ಚೆಕ್ ಮಾಡ್ತಾರೆ, ನೋಡ್ತಾರೆ ಏನೆಲ್ಲ ಮಾಡ್ಬೋದು ಅವರು. ಅದಕ್ಕೋಸ್ಕರ ಗಾಡಿನ ಬೇರೆಯೇ ತೊಗೊಂಡು ಹೋಗೋಣ, ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾರು ನೋಡಲ್ಲ ಮರಿ, ತೆಗಿ ಮಾರೆ ನಮ್ಮದೇ ಅಲ್ವಾ ಹವ, ನೀವು ಎಂತ ನೋಡೋದು ಹಿಂದೆ ಮುಂದೆ. ಓಯ್ ರೈಟ್ ಬೈ. ಓಕೆ ಗಾಯ್ಸ್, ಆ್ಯಂಡ್ ಡೈರೆಕ್ಟಾಗಿ ನಾನೀಗ ಹೋಗಿ ಲಷ್ಟರಿಗೆ ಒಂದ್ಸರಿ ಫೋನ್ ಮಾಡ್ಬೇಕು ಗೈಸ್. ಲಷ್ಟರಿಗೆ ಫೋನ್ ಮಾಡಿ ಆ್ಯಕ್ಚುಲಿ ಅಲ್ಲಿ ಏನಿದೆ, ಏನು ಕರೆಕ್ಟ್ ಇದೆಯಾ, ನಮಗೆ ನನಗೆ ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಇದೆ ಅಂತ ಕೇಳಬೇಕು ಲಷ್ಟರ್ ಹತ್ರ. ಆ್ಯಂಡ್ ನೋಡಿಕೊಂಡ್ರೆ ಗೈಸ್, ನಮ್ಮ ಮೈಕಲ್ ಸದ್ಯಕ್ಕೆ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಲಷ್ಟರ್ ಕೂಡ ಏನೋ ಫೋನ್ ಮಾಡಿ ಹೇಳಿದ, ಅಲ್ಲಿ ಮೈಕಲ್ ಸಿಗ್ನಲ್ಸ್ ಏನೂ ಸಿಗ್ತಾ ಇಲ್ಲ ಅಂತ, ಏನು ಅಂದರೆ ಏನು ಸಿಗ್ನಲ್ಸ್ ಅಂದರೆ ನಿಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಇವನು ಹೇಳಿದ. ನಿಮ್ಗೆ ಗೊತ್ತಿದ್ದೆ ಅಲ್ವಾ, ಲಾಸ್ಟ್ ಟೈಮ್ ಮೈಕಲ್ ಟ್ರಿಪ್ಪಿಗೆ ಅಂತ ಹೋಗಿದ್ದ, ಆ್ಯಂಡ್ ತುಂಬ ದೊಡ್ಡ ಚಾರಣಕ್ಕೆ. ನಂತರ ಮೈಕಲ್ ಎಲ್ಲೂ ನಮಗೆ ಕಾಣೋ ಸಿಗಲಿಲ್ಲ, ಬಟ್ ಗೊತ್ತಿಲ್ಲ ಏನು ಅಂತೇಳಿ. ಆ್ಯಂಡ್ ಗೈಸ್, ಲಷ್ಟರ್ಗೆ ಫೋನ್ ಮಾಡಿಯಿತು, ಲಷ್ಟರ್ ಹೇಳ್ತಾ ಇದ್ದಾನೆ ಕರೆಕ್ಟ್ ಅಲ್ಲೇ ಇದೆ ಅಂತೆ. ಆ್ಯಂಡ್ ಅವರು ಏನು ವ್ಯವಹಾರ ಮಾಡೋದಕ್ಕಂತೇಳಿ ತಂದಿರೋ ದುಡ್ಡು ಅಂತೇಳಿ, ಭಯಂಕರ ದುಡ್ಡಿದೆ ಅಂತೇಳಿ. ಆ್ಯಂಡ್ ನೋಡೋಣ ಗೈಸ್ ಎಷ್ಟು ದುಡ್ಡಿದೆ ಅಂತ ನಮಗೂ ಗೊತ್ತಿಲ್ಲ. ಆ್ಯಂಡ್ ಭಯಂಕರ ಅಂತ ನಾವು ಇಷ್ಟೆಲ್ಲ ಸರ್ಕಸ್ ಮಾಡಿದ್ದಕ್ಕೆ ಒಂದು ಲಕ್ಷ ಆದರೂ ಸಿಕ್ಕರೆ ಒಳ್ಳೆಯದು, ಇಲ್ಲ ಲಕ್ಷ ಡಾಲರ್ ಸಿಕ್ಕರೆ ಅದೇ ಒಳ್ಳೆಯದು, ಇಲ್ಲಾಂದರೆ ಏನು ಇಷ್ಟೆಲ್ಲ ಸರ್ಕಸ್ ಮಾಡಿದ್ದಕ್ಕೆ ವೇಸ್ಟ್ ಆಗುತ್ತೆ. ಆ್ಯಂಡ್ ಲಷ್ಟರ್ ಹೇಳೋ ಪ್ರಕಾರ ಅಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲಂತೆ, ಬಟ್ ಏನು ವ್ಯವಹಾರ ಮಾಡ್ತಾ ಇದ್ದಾರಂತೆ, ಅಂದರೆ ವ್ಯವಹಾರ ಮಾಡಿ ಅಲ್ಲೇ ಬ್ಯಾಂಕ್ ಥರ ಏನೋ ಸೇವ್ ಮಾಡ್ತಾ ಇದ್ದಾರಂತೆ ಅಲ್ಲಿ. ಅದಕ್ಕೋಸ್ಕರ ನಾವು ಅದನ್ನು ಇವತ್ತು ದೋಚಬೇಕು ಅಂತ ರೆಡಿಯಾಗಿ ಹೋಗ್ತಾ ಇದ್ದಾವೆ ಗೈಸ್. ಇದು ನಮ್ಮ ಅಡ್ಡ ಗೊತ್ತಲ್ವಾ, ಲಾಸ್ಟ್ನ ಅಡ್ಡ. ಈ ನನ್ನ ಮಕ್ಕಳು ಇಲ್ಲೇ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರ ಗಾಡಿ ಕೂಡ ಇತ್ತೀಚೆಗೆ ಅಪ್ಡೇಟ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಮುಂಚೆ ಇದ್ದದ್ದು ಒಂದು ಜೀಪ್ ಥರ ಇತ್ತು, ಈ ಬ್ಲ್ಯಾಕ್ ಕಲರ್ ಜೀಪ್ ಥರ ಇತ್ತು, ನೀವು ನೋಡಿದ್ರ ಜೀಪಲ್ಲೇ ಒಂದು ಟೆಂಪೋ ಥರ ಇತ್ತು, ಟೆಂಪೋ ಥರ ನೀವು ನೋಡಿದಿರ ಅನಿಸುತ್ತೆ. ಬಟ್ ಈ ಥರ ಈ ರೀತಿ ರೀಸೆಂಟಾಗಿ ನೋಡಿಕೊಂಡ್ರೆ ಆ ಜೀಪೇ ಇಲ್ಲ, ಜೀಪಲ್ಲಿ ಆ ಟೆಂಪೋನೇ ಇಲ್ಲ ಗೈಸ್, ಒಂಥರ ಬೇರೆ ಗಾಡಿ ಮಾಡ್ಕೊಂಡಿದ್ದಾರೆ, ಏನಿಲ್ಲ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ. ಓಹೋ ಹೋ ಹೋ ಓಕೆ. ಆ್ಯಂಡ್ ಗೈಸ್ ನೋಡ್ತಾ ಇದ್ರೆ ಹೊರಗಡೆ ಅಡ್ಡ ಹಾಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನನ್ನ ಮಗ ಏನು ಮಾಡಿ ಒಬ್ಬ ಹಾಕೊಂಡು ರೋಡಲ್ಲಿ ಎಲ್ಲ ಹೊರತಾ ಇದ್ರು. ಓಕೆ ಓಕೆ, ನಾವೇನು ಮಾಡಲ್ಲ. ಓಕೆ ಆ್ಯಂಡ್ ಗೈಸ್ ನೋಡ್ತಾ ಇದ್ರ, ಓಕೆ ಓಡಿದ್ ಓ ಮೈ ಗೈಸ್. ಓಕೆ ಓಹೋ ಹೋ ಗೈಸ್, ಡ್ರೈವರನ್ನು ನೋಡಿಬಿಟ್ಟು ನನ್ನ ಪಕ್ಕ ಓಡಿದಾರ ಅಥವಾ ಯಾರೋ ವಿಚಿತ್ರ ಕಣ್ಣನ ಮಗ ಬಂದಿದೆ ಅಂತ ಓಡಿದಾರ ನನಗೆ ಗೊತ್ತಿ. ಈ ಹುಡುಗಿಯಾರು ಒಳಗಿಂದ ಬರ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಗೈಸ್ ಇಲ್ಲಿ ಒಬ್ಬರೇ ಒಬ್ಬರಿಲ್ಲ ಗೈಸ್, ಈ ಸ್ಟೂಡೆಂಟ್ಗಳು ಮಕ್ಕಳು ಓಡ್ತಾ ನೋಡಿ ಆ ರೀತಿ ಎರ್ರ ಬಿರಿ ಎತ್ಕೊಂಡು ನೋಡಿದ್ದಾರೆ. ಓ ಮೈ ಗಾಡ್, ಒಬ್ಬರಿಲ್ಲ ಗೈಸ್, ದಿಕ್ಕಬಾಲಲ್ಲಿ ಓಡ್ತಾ ಇದ್ದಾರೆ, ನೋಡ್ತಾ ಇದ್ರೆ ದಿಕ್ಕಬಾಲಾಗಿ ಓಡ್ತಾ ಇದ್ದಾರೆ. ಶೇಟ್ 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 ಶೇಟ್, ಓ ಮೈ ಗಾಡ್, ಇವ್ರದ್ದು ಅವಸ್ಥೆನೇ ಮಾರೆ. ಆ್ಯಕ್ಚುಲಿ ಅಂದರೆ ಯಾರಂತ ಗೊತ್ತಿಲ್ಲ, ಬಟ್ ಯಾರೊಬ್ಬ ಕಣ್ಣನ ಮಗ ಬಂದಿದೆ ಅಂತ ಅವ್ರಿಗೆ ಗೊತ್ತಾಯಿತು, ಅದಕ್ಕೋಸ್ಕರ ಓಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ನೋಡಿಕೊಂಡ್ರೆ ಅವರಿಗೂ ಆ್ಯಕ್ಚುಲಿ ಸಡನ್ನಾಗಿ ಟೆನ್ಷನ್ ಆಯಿತು, ಏನೋ ಏನೋ ಮಾಡೋದಕ್ಕೆ ಬಂದಿರಂತೇಳಿ.
ಅದಕ್ಕೋಸ್ಕರ ಅವರು ಓಡ್ತಾ ಇದ್ದಾರೆ, ವಿಷಯ ಅಷ್ಟೇ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಏನು ವಿಷಯ, ಏನು ಕತೆ, ನಾವು ಏನಕ್ಕೆ ಬಂದಿವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಇರಲಿ, ಇವತ್ತು ಇರಲಿ, ಮ್ಯಾನೇಜ್ ಮಾಡೋಣ ಅಲ್ಲಿಗೆ. ಆ್ಯಂಡ್ ಎರ್ರ ಬೇರೆ ಓಡಿದ್ರೆ ಮಾತ್ರ ನಮ್ಗೆ ಈಸಿ ಆಯ್ತಲ್ಲ, ಸಮಸ್ಯೆ ಇಲ್ಲ ಗೈಸ್. ಆ್ಯಂಡ್ ಸಮಸ್ಯೆ ಇರೋದು ಪೊಲೀಸ್ ಇರೋದು ಮಾತ್ರ ಒಂದು ಸಮಸ್ಯೆ ಇರೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಗುಂಡು ಶಬ್ದ ಕೇಳಿದ್ರೆ ಅಂತೂ ಪೊಲೀಸ್ ಅಂತೂ ಡೈರೆಕ್ಟ್ ಬರ್ತಾರೆ. ಆ್ಯಂಡ್ ಇವರು ಬೇಕು ಅಂತ ಇಲ್ಲ, ಪೊಲೀಸ್ ನನ್ನ ಮಕ್ಕಳನ್ನೇ ಹ್ಯಾಂಡಲ್. ನನ್ನ ಮಗ ಓಡ್ತೀಯಾ 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 ಬಂದರು, ನೀನು ಓಡ್ಲಿಕ್ಕೆ ಓಕೆ, ಇಲ್ಲಿ ಇಲ್ಲಿ ಹೊರಗೆ ಬಂದು ಹೊರಗಿಂದ ಬಂದರು ಗೈಸ್, ಹೊರಗಿಂದ ಬಂದರು. ಆ್ಯಂಡ್ ಆಗಿದ್ದವರು ಬೇರೆ ಗೈಸ್, ಇದು ಅಟ್ಯಾಕ್ ಮಾಡೋ ಗ್ಯಾಂಗ್, ಇದು ಅಟ್ಯಾಕ್ ಮಾಡೋ ಗ್ಯಾಂಗ್, ಆಗಿದ್ದವರೇ ಬೇರೆ. ಓ ಶೀಟ್ ಶೀಟ್ ಶೀಟ್, ಇದು ಆ್ಯಕ್ಚುಲಿ ಅಟ್ಯಾಕ್ ಮಾಡೋ ಗ್ಯಾಂಗ್, ಆಗಿದ್ದವರೇ ಬೇರೆ. ಆಗಿದ್ದವರು ಸೈಲೆಂಟ್ ಡೀಸೆಂಟ್ ಗೈಸ್ ಇರ್ಬೋದು, ನೋಡ್ಕೊಂಡ್ರೆ. ಈಗ ನನ್ನ ಮಕ್ಕಳು ಮಾತ್ರ ಖತರ್ನಾಕ್ಗಳು, ಈಗ ಅಟ್ಯಾಕ್ ಮಾಡೋದು ಖತರ್ನಾಕ್ಗಳು. ಓಕೆ, ನಮ್ಮ ಹತ್ರ ಬ್ಯಾಗ್ ಈಗೆಲ್ಲ ಆಲ್ರೆಡಿ ಇದೆ ಗೈಸ್, ಓಕೆ ನೋಡ್ತಾ ಇದ್ದೀರ, ನಮ್ಮ ಬ್ಯಾಗ್ ಎಲ್ಲ ತೊಗೊಂಡಾಯಿತು. ಆ್ಯಂಡ್ ಬ್ಯಾಗ್ ಎಲ್ಲ ಓಕೆ, ಪೊಲೀಸ್ ಬಂದರು ಗೈಸ್. ಓ ಶೀಟ್ 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 ಶೀಟ್, ಪೊಲೀಸ್ ಬಂದರು. ಪೊಲೀಸ್ ಬಂದರೆ ಅಂತೂ ಕೇಳಲೇಬೇಡಿ ಗೈಸ್, ನಮಗೇನು ಕೆಲಸ ಇದೆ ಅದು ಇನ್ನೂ ಆಗಿಲ್ಲ. ಆ್ಯಂಡ್ ಪೊಲೀಸ್ ಹೊರಗಡೆ ಬಂದಾಯಿತು, ನಾವು ಬೇಗ ನಮ್ಮ ಕೆಲಸನ ಫಿನಿಷ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹೊರ. ಓ ನನ್ನ ಮಕ್ಕಳು ಒಳಗಿದ್ರೆ ಫೋನ್ ಮಗ ಪಾ, ಒಂದೇ ಬುಲೆಟ್ ಡಬಲ್ ಬ್ಯಾರಲ್ಲಿ ಪಡ್ಚ, ಇಬ್ಬರು ಸತ್ತೇ ಹೋದರು. ಆ್ಯಂಡ್ ಹೊರಟ ಬುಲೆಟ್ ಹೊರಟ ಪೆಟ್ಟಿಗೆ ಉಂಟಲ್ಲ, ಅವನಂತೂ ರಟ್ಟಿ ಫುಲ್ಲು ಆಚೆ ಎಳ್ಕೊಂಡೋಗಿದೆ ಬುಲೆಟ್. ನಮ್ಮ ಮಗ ಅವ್ರು ತಲೆ ಕೊಡಿವಿ, ಓಕೆ ಇವನು ಕೂಡ ಸತ್ತಾಗೆ ಸಾಕು ಸಾಕು. ಆ್ಯಂಡ್ ಗೈಸ್ ಇದರಲ್ಲಿ ತುಂಬ ದುಡ್ಡಿದೆ. ಓಹೋ ಹೋ ಹೋ ಓಕೆ, ಬಾಂಬ್ ಮತ್ತೆ ನಾ ಪ್ಲೇಸ್ ಎ ಬಾಂಬ್ ಆನ್ ದ ವ್ಯಾಲೆಟ್ ಡೋರ್. ಓಕೆ, ವ್ಯಾಲೆಟ್ ಡೋರಿಗೆ ನಾವು ಫಸ್ಟ್ ಬಾಂಬ್ ಇಡಬೇಕು, ಫಸ್ಟ್ ಇದನ್ನು ತೊಗೊಳೋಣ ಗೈಸ್. ಆ್ಯಂಡ್ ಇನ್ನೊಂದು ಮೇಯ್ನ್ ನಮ್ಗೆ ಮೇಯ್ನ್ ಏನಿರುತ್ತೆ, ಇನ್ನೊಂದು ಸೆಕ್ಷನ್ ಇರುತ್ತೆ ಗೈಸ್, ಅದರಲ್ಲಿ ಕೂಡ ದುಡ್ಡಿದೆ. ಹಾಕೊಳ್ಳು ಮಾರೆ ಬೇಗ ಬೇಗ, ಎಂಥ ನರಕ ಬರ್ತಿ ಮಾರೆ, ಬೇಗ ಬೇಗ ಹಾಕೊಳ್ಳು ಮಾರೆ. ಅಲ್ಲಿ ಪೊಲೀಸ್ ಹೊರಗಡೆ ಬಂದು ಸೈರನ್ ನೋಡಿತಾ ಉಂಟು ಮಾರೆ, ಕರ್ಮ. ಹಾಕೊಳ್ಳು ಮಾರೆ ಬೇಗ ಬೇಗ, ನೀನು ಎಂತ ಲೆಕ್ಕ ಹಾಕೋದಿಂದ ಲೆಕ್ಕ ಮತ್ತೆ ಹಾಕುವ, ಅಲ್ಲಿ ಹೋಗಿ ಹಾಕುವ. ಬೇಗ 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 ಬೇಗ, ರೈಟ್ ರೈಟ್, ಬೇಗ 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 ಬೇಗ, ಆಯ್ತು 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 ಆಯ್ತು, ಹೊಡು ಹೊರಡು ಹೊರಡು ಹೊಡಬೇಕು. ಓಹೋ ಹೋ 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 ಗೈಸ್, ಹೊರಗಡೆ ಪೊಲೀಸ್ ಅಂತೂ ಜೋರು ಸಖತ್ ಸೌಂಡ್ ಮಾಡ್ತಾ ಇದೆ. ಆ್ಯಂಡ್ ಫಸ್ಟ್ ಇಲ್ಲಿ ಬಾಂಬ್ ಹಾಕಬೇಕು, ಆ್ಯಂಡ್ ಬಾಂಬ್ ಇಡಬೇಕು. ನಮ್ಮ ಹತ್ರ ಸಣ್ಣ ಬಾಂಬ್ ಇರುತ್ತೆ, ಅದು ಸಣ್ಣ ಬಾಂಬೆ ಅಂದರೆ ಸ್ವಲ್ಪ ದೊಡ್ಡ ಥರ ಕಾಣುತ್ತಷ್ಟೇ. ಆ್ಯಂಡ್ ಸಣ್ಣ ಬಾಂಬೆ ನಮ್ಮ ಹತ್ರ ರೆಡಿ ಇತ್ತು, ಏನು ಸಮಸ್ಯೆ ಇಲ್ಲ ಗೈಸ್. ಆ್ಯಂಡ್ ಇದನ್ನು ತೆಗೆಯೋದು ಹೇಗೆ, ಬಾಂಬನ್ನು ಬ್ಲಸ್ಟ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಬ್ಲಸ್ಟ್ ಮಾಡಬೇಕು ಅಂದರೆ ನಾವು ಒಂದು ಕವರ್ ಮಾಡಬೇಕು, ಅಂದರೆ ಎಲ್ಲೂ ಸಿಗಬಾರ್ದು, ಟೋಟಲಾಗಿ ಕವರ್ ಮಾಡಿಕೊಂಡೇ ಬ್ಲಸ್ಟ್ ಮಾಡಬೇಕು. ಎಲ್ಲಿ ಪ್ಲೇಸ್ ಅಂತ ಗೊತ್ತಾಗ್ತಾಯಿಲ್ಲ, ಕರೆಕ್ಟಾಗಿರೋ ಪ್ಲೇಸ್ ಬೇಕಾಯ್ತು ನಮಗೆ, ಯಾಕಂದರೆ ಅದು ಒಂದೇ ಸ್ವಲ್ಪ ಬೆಂಕಿ ಎಲ್ಲ ಬರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಅದು ನಾವು ಸೇಫ್ಟಿ ಪ್ಲೇಸಿಗೆ ಹೋಗೋದಕ್ಕೆ ಹೋಗದಿದ್ದರೆ ಅದು ಬ್ಲಸ್ಟ್ ಆಗೋಲ್ಲ, ಅದು ನಾವು ಸೇಫ್ಟಿ ಪ್ಲೇಸಿಗೆ ಹೋದ ಮೇಲೇ ಬ್ಲಸ್ಟ್ ಆಗೋದು. ನನ್ನ ಮಕ್ಕಳು ಲಾಸ್ಟ್ ಗ್ಯಾಂಗ್ನವ್ರದ್ದು ಡ್ರೆಸ್ ಎಲ್ಲ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಡ್ರೆಸ್ಗಳಲ್ಲಿದೆ ಲಾಸ್ಟ್ ಗ್ಯಾಂಗ್ನವ್ರದ್ದು. ಓಹೋ ಹೋ ದಿ ಲಾಸ್ಟ್, ದಿ ಲಾಸ್ಟ್ ಅಂತ ಇಲ್ಲಿ ಬರ್ಕೊಂಡು, ಇಲ್ಲ ಡ್ರೆಸ್ ಜರ್ ಇವರದ್ದು ಶರ್ಟ್ ಎಲ್ಲ ನೋಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಜರ್ಕಿನ ಆಕೆಗೆ ಏನೇನು ಹಾಕ್ಕೊಂಡಿದ್ದಾರೆ. ಓಹೋ ಹೋ ಗೈಸ್, ಓಕೆ ಇದು ಇನ್ನೂ ಆಗ್ತಾಯಿಲ್ಲ, ಅಂದರೆ ನಾವು ಬಾಂಬ್ ಇಟ್ಟಾಗಿದೆ, ನಮಗೆ ಒಂದು ಬೆಸ್ಟ್ ಪ್ಲೇಸ್ ಬೇಕು, ಇಲ್ಲ ಅಂದರೆ ಆಗಲ್ಲ. ಪೊಲೀಸ್ ಬೇರೆ ಹೊರಗಡೆಯಿಂದಿದೆ, ಯಾವ ಪ್ಲೇಸ್ ಎಲ್ಲಿ ಕೂತ್ಕೊಳ್ಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಓಕೆ ಇಲ್ಲಿ ಕೂತ್ಕೊಂಡು ನೋಡೋಣ ಗೈಸ್, ಓಕೆ ಇಲ್ಲಿ ಕೂತ್ಕೊಂಡು ನೋಡೋಣ. ಆ್ಯಂಡ್ ಓಕೆ, ಆ್ಯಂಡ್ ಇಲ್ಲಿ ಈಗ ಬ್ಲಸ್ಟ್ ಆಗ್ಬೋದು ನನ್ನ ಪ್ರಕಾರ. ಆ್ಯಂಡ್ ಸೈಲೆಂಟಾಗಿರುತ್ತೆ ಗೈಸ್, ಓಕೆ ನೋಡೋಣ. ಓ ಎಸ್ ಎಸ್, ಓಕೆ ಓಕೆ ಗೈಸ್ ಓಕೆ. ಆ್ಯಂಡ್ ಬ್ಲಸ್ಟ್ ಆಯಿತು, ಆ್ಯಂಡ್ ನೋಡ್ಕೊಂಡ್ರೆ ಬೆಂಕಿ ಬರ್ತದೆ. ಓಕೆ, ಲೂಟ್ ದ ಕ್ಲಬ್ ಹೌಸ್. ಓಕೆ, ಕ್ಲಬ್ ಹೌಸ್, ಕ್ಲಬ್ ಹೌಸ್ಗೆ ಹೋಗ್ಬೇಕು, ಕ್ಲಬ್ ಹೌಸ್ ಹೋಗ್ಬೇಕು. ಓಕೆ, ಇಲ್ಲಿ ಕೂಡ ಸ್ವಲ್ಪ ಇದೆ ದುಡ್ಡು ನನ್ನ ಪ್ರಕಾರ, ಒಂದು ಸ್ವಲ್ಪ ಇರ್ಬೋದು, ಜಾಸ್ತಿ ಇಲ್ಲ. ಆ್ಯಂಡ್ $78,000 ಅಂದರೆ ಸಾಕು ಗೈಸ್, ನಮಗೆ ಸಾಕು. $1,00,000 ಸಿಕ್ಕಿದ್ರೆ ಬೆಸ್ಟ್ ನನ್ನ ಪ್ರಕಾರ, $1,00,000 ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲೆಲ್ಲ ಬೆಂಕಿ ಬಂದಿದೆ. ಓ ಎಲ್ಲಿದೆ, ಓಕೆ ಇಲ್ಲ 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 ಇದೆ ಇದೆ ಇದೆ, ದಾರಿ ಯಾವ್ದನ್ನ ಗೊತ್ತಾಗಲ್ಲ, ಫುಲ್ಲು ಸೆಕ್. ಓ ಇದು ದುಡ್ಡಲ್ಲ ಗೈಸ್, ಇದು ದುಡ್ಡಲ್ಲ. ಆ್ಯಂಡ್ ಗೋಲ್ಡ್ ಇರಬೇಕು, ನಾವು ಗೋಲ್ಡ ಸಿಲ್ವರ ಏನಿದೆ. ಓಹೋ ಹೋ, ಏನು ತಗೋತಿಲ್ಲ. ಆ್ಯಂಡ್ ಓ ಮೈ ಗಾಡ್ ಗೈಸ್, ಹಾಕೊಂಡು ಮರೆ, ಬೇಗ ಹಾಕೊಂಡು ಮರೆ, ಪೊಲೀಸ್ ಬಂದಿದೆ ಮರೆ ಕಂತ್ರಿ. ಓ ಮೈ ಗಾಡ್ ಗೈಸ್, ಶೀಟ್ ಶೀಟ್, $2,20,000 ಗೈಸ್. ನಾನೇನು ಸಾಮಾನ್ಯ ಅನ್ಕೊಂಡ್ರೆ ಇದು ನನ್ನ ಪ್ರಕಾರ ಭಯಂಕರ ಸಿಲ್ವರ್ ಅನ್ಕೊಂಡೆ. ಓ ಮೈ ಗಾಡ್, ಎಸ್ಕೇಪ್ ಆಗ ಎಸ್ಕೇಪ್, ಪೊಲೀಸ್ ಪೊಲೀಸ್ ಮಾತ್ರ ಗೈಸ್, ಪೊಲೀಸ್ ಅಂತೂ ಹೊರಗಡೆ ಸಖತ್ ಬಂದಿದ್ದಾರೆ ಗೈಸ್, ಕೇಳಲೇಬೇಡಿ. ಆ್ಯಂಡ್ ಎಲ್ಲ ಕಡೆ ಪೊಲೀಸು, ಇವತ್ತು ಮಾತ್ರ ಸಿಕ್ಕಿಬಿಡೋದು, ಸಿಕ್ಕಿಬಿಡೋದೇನು ಆಪ್ಷನ್ ಇಲ್ಲ ಬೇರೆ. ಆ ರೀತಿ ಉಂಟು ಗೈಸ್, ಈ ಗುಜರಿ ಗಾಡಿಯಲ್ಲಿ ಓಡುದಾ ಸಿಕ್ಕಿಬಿಡೋದಾ ಏನು ಮಾಡಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಈ ಬಣ್ಣ ಬಣ್ಣದ ಗಾಡಿ ಬರ್ತಾ ಉಂಟು, ಪೊಲೀಸ್ ಬಣ್ಣ ಬಣ್ಣದ ಗಾಡಿ ಬರ್ತಾ ಉಂಟು. ಇವತ್ತು ಏನು ಮಾಡೋದು ಗೊತ್ತಿಲ್ಲ, ಗುಡ್ಡ ಹತ್ತಿ ನೋಡಬೇಕು. ಗುಡ್ಡ ಹತ್ತಿರ ಅವ್ರು ಬಿಡಲ್ಲ ಗೈಸ್, ಅವ್ರಿಗೆ ಗೊತ್ತು ನನಗೆ ಗುಡ್ಡ ಹತ್ತಿರ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಆ ಪೊಲೀಸ್ ಅಂತೂ ನನಗೆ ಹೆದರಿಕೆ ಆಗೋದು, ಇಲ್ಲಿರುವ ಪೊಲೀಸರದ್ದೇ ದೊಡ್ಡ ಹೆದರಿಕೆ. ಆ್ಯಂಡ್ ಯಾವ ಟೀಮ್ ಯಾವ ಮಾಫಿಯಾ ಏನೂ ಮಾಡೋಕ್ಕಾಗಲ್ಲ, ಬಟ್ ಪೊಲೀಸ್ ಅಂತೂ ತಲೆನೋವು ಗೈಸ್. ಪೊಲೀಸ್ ಆ್ಯಂಡ್ ಮಿಲಿಟ್ರಿ ಇಬ್ಬರು ಸೇರಿಕೊಂಡ್ರೆ ಚಿತ್ತಲ್ ಪತ್ತಲ್, ಉಳಿದವರಂತೂ ಗೋವಿಂದ. ಉಳಿದವರ ಕತೆ ಕೇಳಲೇಬೇಡಿ, ನನ್ನ ಮಕ್ಕಳು ಇಬ್ಬರು ಸೇರಿಕೊಂಡ್ರೆ ಉಂಟಲ್ವಾ. ಆ್ಯಂಡ್ ಜೊತೆಗೆ ನಮ್ಮ ಮೇರಿ ವೆದರ್ ಗ್ಯಾಂಗ್ ಜೊತೆಗೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇರ್ತಾರೆ ಮಿಲಿಟ್ರಿ ಅವರಿಗೆ ನನ್ನ ಮಕ್ಕಳು. ಆ್ಯಂಡ್ ಈ ಎಲ್ಲ ಸೇರಿಕೊಂಡು ಒಟ್ರಾಶಿ ನಮ್ಮನ್ನು ಉಲ್ಟಾ ಪಲ್ಟಾ ಮಾಡಿ ಮುಂದೇನು ಹೋಗಲ್ಲ ಹಿಂದಿನೂ ಹೋಗಲ್ಲ ಆ ರೀತಿ ಮಾಡಾಕ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ,
ಬಂದು ನೋಡ್ತಾ ಇದ್ರೆ ರಾಂಗ್ ರೂಟಲ್ಲೆಲ್ಲ ಬರ್ತಾ ಇದ್ದಾನೆ, ರಾಂಗ್ ರೂಟಲ್ಲೆಲ್ಲ ಬರ್ತಾ ಇದ್ದಾನೆ. ಏನು ಕತೆ ಇವ್ರದ್ದು ಅಂತ ಹೇಳಿದರೆ ಏನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾವೊಂದು ಲೆವೆಲ್ಗೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ಎಸ್ಕೇಪ್ ಆಗ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಕೂಡ ಬರುತ್ತೆ ಗೈಸ್, ಆ್ಯಂಡ್ ಓ ಬಂದ ಬಂದ ನಾ ಬಂದ ಶೆಟ್ ಶೆಟ್ ಅಯ್ಯೋಯ್ಯೋ, ಓ ದೇವ್ರೆ ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ ಗಸ್, ಶೆಟ್ ಶೆಟ್ ಎಂತ ಮಾಡೋದು. ಆ್ಯಂಡ್ ಆ ಕಡೆ ನೋಡಿಕೊಂಡ್ರೆ ಅಲ್ಲಿ ಬರ್ತಾನೆ ಅವನು ನನ್ನ ಮಗ, ಬಂದ 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 ಅಯ್ಯೋಯ್ಯೋ ಬಂದ 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 ಬೇಗ 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 ಓಯ್ ಶೆಟ್ ಶೆಟ್ ಶೆಟ್. ಆ್ಯಂಡ್ ಈ ಗಾಡಿ ಅಷ್ಟು ಅಯ್ಯೋಯ್ಯೋ ಅಯ್ಯೋಯ್ಯೋ ಮೈ ಗೋ, ಓ ಸ್ಲೋ ಸ್ಲೋ, ಇದು ಯಾವುದು ಗಾಡಿ ಮಾರೆ ಪೊಲೀಸ್, ಇದು ಇದು ಎಲ್ಲಿಂದ ತಗೊಂಡು ಬರ್ತಾರೆ, ಇಷ್ಟು ಟೈಮ್ ಎಲ್ಲಿರುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ ಗೈಸ್. ಆ್ಯಂಡ್ ಇಷ್ಟು ಸಿಕ್ ಸ್ಟಾರ್ ಬಂದ ಕೂಡಲೇ ಅದೆಲ್ಲ ಬಣ್ಣ ಬಣ್ಣದ ಗಾಡಿ ಬರುತ್ತೆ. ಓ ಬಂದು 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 ಆ್ಯಂಡ್ ಬಣ್ಣ ಬಣ್ಣ, ಓ ಶೇಟ್ 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 ಗಾಯ್, ಇದು ಸ್ವಲ್ಪ ಕಷ್ಟ ಇದೆ ನನ್ನ ಪ್ರಕಾರ, ಮೇಲ್ಗಡೆ ಗುಡ್ಡ ಹತ್ತೋದು ಬೆಸ್ಟ್ ಅನಿಸುತ್ತೆ, ಇಲ್ಲಾಂದ್ರೆ ಮಾತ್ರ ಪಕ್ಕ ಸಿಕ್ಕಿಬಿಡ್ತಾಗ ಸಾಧ್ಯವೇ ಇಲ್ಲ, ಇಲ್ಲಿಂದ ಏನೇ ಮಾಡಿದರೂ ಸಾಧ್ಯ ಇಲ್ಲ. ಅಯ್ಯಯ್ಯೋ ಶೇಟ್, ಮೇಲೋಗೋಣ ಮೇಲೋಗೋಣ ಗೈಸ್ ಮೇಲೋಗೋಣ. ಆ್ಯಂಡ್ ಅವರು ಹುಡ್ಕೊಂಡು ಬರ್ತಾರೆ ಅಂತ ಗೊತ್ತಿದೆ ನನಗೆ, ಚಾಪರ್ ಒಂದಲ್ಲ ನಾಲ್ಕು ಚಾಪರ್ ಇರುತ್ತೆ ಗೈಸ್. ಆ್ಯಂಡ್ ಅದರಲ್ಲಿ ಹೈ ಸೆಕ್ಯೂರಿಟಿ ಚಾಪರ್ ಇರುತ್ತೆ, ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಚಾಪರ್ ಇರುತ್ತೆ. ಆ್ಯಂಡ್ ಒಂದಲ್ಲ ನಾರ್ಮಲ್ ಚಾಪರ್ ನಿಮಗೆ ಎರಡೇ ಬರುತ್ತೆ, ಆ್ಯಂಡ್ ಇಲ್ಲಿ ನಾಲ್ಕು ಐದು ಇರುತ್ತೆ ಒಟ್ಟಿಗೆ, ಟೋಟಲಾಗಿ ಐದು ಚಾಪರ್ ನಮ್ಮ ಸುತ್ತಮುತ್ತ ತಿರುಗ್ತಾ ಇರುತ್ತೆ. ಆ್ಯಂಡ್ ಮೊನ್ನೆ ಯಾರೋ ಒಬ್ರು ಹೇಳಿದರೆ ಗುಡ್ಡೆ ಹತ್ತಿದ್ರೆ ಹೋಗುತ್ತೆ ಅಂತೇಳಿ, ಹೋಗ್ಲಿಕ್ಕೆ ಐದು ಚಾಪರ್ ಇದ್ರೆ ಎಲ್ಲೇ ಹೋಗುತ್ತೆ. ಆ್ಯಂಡ್ ಇಲ್ಲಿ ಪೊಲೀಸ್ ಆ ರೀತಿ ಇರುತ್ತೆ ಗೈಸ್, ಆ್ಯಂಡ್ ನಮ್ಮ ಪೊಲೀಸ್ ನಮ್ಮ ಜಿ ಟಿದಲ್ಲಿ ಪೊಲೀಸ್ ಆ ರೀತಿ ಇರುತ್ತೆ, ನಾರ್ಮಲ್ದಲ್ಲಿ ಬೇರೆ, ನಿಮಗೆ ಈ ಜಿ ಟಿದಲ್ಲಿ ಬೇರೆಯೇ. ಇದಕ್ಕೂ ನಿಮಗೆ ನಾರ್ಮಲ್ದಕ್ಕೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿರೋದಕ್ಕೂ ನಾರ್ಮಲ್ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿರೋ ಮೋಡ್ಸ್ಗಳು ನಿಮಗೆ ಅಲ್ಲಿ ಇಲ್ಲ, ಆದ್ದರಿಂದ ಜಿ ಟಿದಲ್ಲಿ ನಾರ್ಮಲ್ ಜಿ ಟಿದಲ್ಲಿ ಇಲ್ಲ, ಆದ್ದರಿಂದ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ನೋಡ್ಕೊಂಡ್ರೆ ಎಲ್ಲ ಚಾಪರ್ ಇದು ನನಗೆ ಗೊತ್ತಿಲ್ಲ, ಫಸ್ಟ್ ಒಂದು ಎರಡು ಚಾಪರ್ ಅದು ಹೊಡಿಬೇಕಾಸ್ ನನ್ನ ಮಕ್ಕಳು. ಇಲ್ಲೊಂದು ಚಾಪರ್ ಇದೆ ನೋಡಿ, ಇದು ನಮ್ಮ ನಾರ್ಮಲ್ ಚಾಪರ್. ಓ ಶಿಟ್ ಶಿಟ್, ಎಸ್ಕೇಪ್ ಆಯ್ತು ಎಸ್ಕೇಪ್ ಆಯ್ತು, ಇದು ನಮ್ಮ ನಾರ್ಮಲ್ ಚಾಪರ್ ಗೊತ್ತಲ್ಲ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್. ಓ ಶಿಟ್, ಇದೇನೋ ಫ್ಲ್ಯಾಶ್ ಆಗ್ತಾ ಇದೆ. ಓ ಬಂತು ಬಂತು, ಓ ಮೈ ಗಾಡ್, ಓ ಓ ಓ ಮೈ ಗಾಡ್, ಓಕೆ ನಾನೇನು ನಮ್ಮ ಕಡೆ ಬಿತ್ತು ಅಂದ್ಕೊಂಡೆ. ಓಕೆ ಇದೊಂದು ನೋಡಿ, ಇದು ಸ್ಪೆಷಲ್ ಚಾಪರ್, ಓಕೆ ಇದೆಲ್ಲ ಓಡಲ್ಲ. ಆ್ಯಂಡ್ ಇದು ಓ ಒಬ್ಬ ಒಂದು 3D ಎಫೆಕ್ಟಲ್ಲಿ ಬಂತು ಗೈಸ್. ಓಕೆ ಇದು ನಮ್ಮ ನಾರ್ಮಲ್ ಚಾಪರ್ ನೋಡಿ, ಮೂರು ಚಾಪರ್ ನಮ್ಮ ಸುತ್ತಮುತ್ತಲೇ ಇದೆ, ಮೂರಲ್ಲ ಒಟ್ಟಿಗೆ ನಾಲ್ಕು ಐದು ಇರಬೇಕು. ಓಹೋ ಇನ್ನೆಲ್ಲಿದೆ, ಓಕೆ ಇಲ್ಲೊಂದು ಇದೆ ನೋಡಿ, ನಾ ಆಲ್ರೆಡಿ ನಾಲ್ಕು ಚಾಪರ್ ನಾನು ನಿಮಗೆ ತೋರಿಸಿದೆ. ಆ್ಯಂಡ್ ಇಲ್ಲೊಂದು ಎಲ್ಲಿದೆ, ಎಲ್ಲಿದೆ ಎಲ್ಲೆ ಎಲ್ಲಿ ತಿರುತ್ತಾ ಉಂಟು ಗೈಸ್, ಎಲ್ಲಿಂದ ಗೊತ್ತಾಗ್ತಿಲ್ಲ ನಮಗೆ, ಆ್ಯಕ್ಚುಲಿ ತುಂಬ ಮೇಲೆ ನೋಡೋದಕ್ಕೆ ಆಗ್ತಾ ಇಲ್ಲ. ಓಕೆ ಇಲ್ಲೊಂದು ಬಂತು, ಇಲ್ಲೊಂದು ಬಂತು ಬಂತು ಬರ್ತಾ ಉಂಟು, ಐದು ಚಾಪರ್ ಆಲ್ಮೋಸ್ಟ್ ಸುತ್ತಮುತ್ತ ತಿರುಗ್ತಾ ಇರುತ್ತೆ, ಹೇಳೋದಕ್ಕಾಗಲ್ಲ. ಓಕೆ ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಇದು ನನ್ನ ಪ್ರಕಾರ ಆರನೇದು. ಓ ಶಿಟ್ 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 ಶಿಟ್, ಓ ಯಸ್ ಯಸ್ ಯಸ್, ಓಕೆ ಅದು ಏನೂ ಫ್ಲ್ಯಾಶ್ ಆಗ್ತಾ ಇದೆ ಗಾಸ್, ಅದು ಏನಂತ ಗೊತ್ತಾಗ್ತಾ ಇಲ್ಲ. ಓಕೆ ಪೊಲೀಸ್ ಬಂತು ಬಂತು, ಏನೂ ಮಾಡೋಕ್ಕಾಗಲ್ಲ ಗಾಸ್, ಎಸ್ಕೇಪ್ ಆಗಲೇಬೇಕು. ಆ್ಯಂಡ್ ನೋಡಿಕೊಂಡ್ರೆ ಈಗ ಪಕ್ಕ ಸಿಕ್ಕಿಬಿಡ್ತಾ ಗಾಸ್, ಏನೂ ಇಲ್ಲ ಈ ಗುಜರ್ ಗಾಡಿ ಅಂತ ಎಸ್ಕೇಪ್ ಆಗೋಲ್ಲ. ಆ್ಯಂಡ್ ನೋಡಿದ್ರಲ್ಲ ಗಾಸ್, ಗುಡ್ಡ ಹತ್ತಿದ್ರು ಪೊಲೀಸ್ ಹೋಗಲ್ಲ, ಯಾರು ಹೇಳಿದ್ರಲ್ಲ ಅದಕ್ಕೋಸ್ಕರ ತೋರಿಸ್ಬೇಕು ಅಂತ ಅದು ಹೋದೆ. ಓ ಶಿಟ್, ಓ ಮೈ ಗಾಡ್, ಶಿಟ್ 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 ಗಾಯ್ಸ್, ಓ ಮೈ ಗಾಡ್, ಅಂದರೆ ನಮ್ಮ ದುಡ್ಡು ದುಡ್ಡಿಲ್ಲ ಗಾಯ್ಸ್, ಎಲ್ಲ ಬೆಂಕಿ, ಎಲ್ಲ ಬೆಂಕಿ ಹೋಯ್ತಾ ಅಂತ ನನ್ನ ಪ್ರಕಾರ, ದುಡ್ಡು ಬೆಂಕಿ ಹೋಯ್ತಾ ಅಥವಾ ಬೆಂಕಿ ಬೆಂಕಿ ಬೀಳಲ್ಲ ಅದಕ್ಕೆ, ನನ್ನ ಪ್ರಕಾರ ಎಲ್ಲೂ ರಟ್ಟಿತ್ತು ಗಾಯ್ಸ್ ಬ್ಯಾಗ್. ಓ ಗೈಸ್, ನಾವು ಪಕ್ಕ ಅರೆಸ್ಟ್ ಗೈಸ್, ಏನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಎಲ್ಲಿ ಓಡೋಕ್ಕಾಗಲ್ಲ. ಶಿಟ್ ಶಿಟ್ ಶಿಟ್, ಫೈನಲ್ ಗೈಸ್. ಆ್ಯಂಡ್ ಟ್ರೇವರ್ ಸಿಕ್ಕಿಬಿದ್ದ ಪೊಲೀಸ್ ಜೊತೆ, ಪೊಲೀಸ್ ಆ್ಯಂಡ್ ಮಿಲಿಟ್ರಿ, ಮಿಲಿಟ್ರಿ ಕೂಡ ಮಿಲಿಟ್ರಿ ಜೊತೆ ಸಿಕ್ಕಿಬಿದ್ದ, ಏನೂ ಮಾಡೋಕ್ಕಾಗಲ್ಲ. ಮಿಲಿಟ್ರಿ ಅವ್ರು ಹಿಡ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಈಗ ಅವನ್ನ ತಗೊಂಡೋಗ್ತಾರೆ. ಆ್ಯಂಡ್ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಏನೂ ಇಲ್ಲ, ಎಲ್ಲಿ ಓಡೋದಿಲ್ಲ, ಎಲ್ಲಿ ಓಡೋದಕ್ಕಾಗಲ್ಲ. ಆ್ಯಂಡ್ ಎಲ್ಲಿ ಓಡಿದ್ರೆ ಅವ್ರು ಹಿಂದೇ ಬರ್ತಾರೆ, ಬೇರೆ ಆಪ್ಷನ್ ಇಲ್ಲ, ಡ್ರೈವರ್ಗೆ ಇನ್ನೇನು ಆಪ್ಷನ್ ಇಲ್ಲ, ಅರೆಸ್ಟ್ ಆಗಿ ಆಯಿತು, ಶರಣಾಗೋದೊಂದೇ ಬಾಕಿತ್ತು ಅವನಿಗೆ. ಆ್ಯಂಡ್ ನೋಡ್ತಾ ಇದ್ರೆ ಅವರು ಡಿಸ್ಕಸ್ ಏನು ಮಾಡ್ತಾಯಿದ್ರೆ ಗೈಸ್, ಪೊಲೀಸರು ಡಿಸ್ಕಸ್ ಮಾಡ್ತಾಯಿದ್ರೆ, ಸ್ವಾಟ್ನವರು ಡಿಸ್ಕಸ್ ಮಾಡ್ತಾಯಿದ್ರೆ, ಆ್ಯಂಡ್ ಎಲ್ಲಿಗೆ ಹ್ಯಾಂಡ್ ಓವರ್ ಮಾಡೋದ ಡಿಸ್ಕಸ್ ಮಾಡ್ತಾಯಿದ್ರೆ ಗೈಸ್, ಏನು ಅಂತ ಗೊತ್ತಿಲ್ಲ, ಎಲ್ಲಿ ತಗೊಂಡೋಗ್ತಾರಂತ. ಆ್ಯಂಡ್ ನೋಡ್ಕೊಂಡ್ರೆ ಗೈಸ್, ಅರೆಸ್ಟ್ ಮಾಡಿ ಆಗಿದೆ. ಆ್ಯಂಡ್ ಮಿಲಿಟ್ರಿ ತೊಗೊಂಡೋಗೋ ಪ್ಲ್ಯಾನಿಂಗ್ ಇದೆ ಗೈಸ್, ಮಿಲಿಟ್ರಿ ಅವ್ರು ತೊಗೊಂಡೋಗ್ತಾರೆ. ಆ್ಯಂಡ್ ಯಾಕಂದರೆ ಹೇಳಿದೆ ದೊಡ್ಡ ಕೇಸಲ್ಲ, ಅದಕ್ಕೋಸ್ಕರ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಿಲ್ಲ ಗೈಸ್. ಡ್ರೈವರ್ ಅಂತೂ ಸಿಕ್ಕಿಬಿದ್ದ, ಆ್ಯಂಡ್ ನಮಗೆ ಮೈಕಲ್ ಅಂತೂ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಫ್ರ್ಯಾಂಕಿ ನೀನು ಒಬ್ಬನೇ ಇದ್ದಾನೆ ಸದ್ಯಕ್ಕೆ. ಆ್ಯಂಡ್ ನೋಡೋಣ ಗೈಸ್ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿ, ಎಪಿಸೋಡ್ ಯಾವ ರೀತಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.